ಇಲ್ಲ ನೋಡ. ಸುವರ್ಣಕ್ಕೆ ಬೆಲೆ ಉಂಟಲ್ಲದೆ ಪುರುಷಕ್ಕೆ ಬೆಲೆ ಇಲ್ಲ. ದೇಹಕ್ಕೆ ನಿರ್ಮಾಲ್ಯವಲ್ಲದೆ ಪ್ರಾಣಕ್ಕೆ ನಿರ್ಮಾಲ್ಯವಿಲ್ಲ ನೋಡ. ರುಚಿಗೆ ಎಂಜಲಿಲ್ಲ, ಕಲ್ಲು ಸಕ್ಕರೆಗೆ ಎಂಜಲು ನೋಡ. ವಿಷಯಗಳಿಗೆ ಆರೋಚಕವಲ್ಲದೆ ಸುಖಕ್ಕೆ ಆರೋಚಕವಿಲ್ಲ ನೋಡ. ಗುಹೇಶ್ವರ, ನಿಮ್ಮ ಶರಣ ಗುರುವಿಗೆ ಭವವಿಲ್ಲ, ಬಂಧನವಿಲ್ಲವಯ್ಯ. ಪ್ರವಚನದ ಎರಡನೆಯ ದಿವಸದ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಇಲ್ಲೆಲ್ಲ ಪ್ರವಚನ ಕೇಳಿದವರೇ ಇದ್ದೀರಿ. ಆದರೂ ಕೇಳಬೇಕನ್ನತಕ್ಕಂಥ ಬಯಕೆ ಮನುಷ್ಯನಿಗೆ ತೀರದೇ ಇರುವಂತಹ ಒಂದು ಆಸೆ. ಅದಕ್ಕೆ ನಾವೆಲ್ಲರೂ ಸಹ ವಿದ್ಯಾರ್ಥಿಗಳಾಗಿ ಉಳಿಬೇಕಾಗ್ತದೆ. ಶಿಕ್ಷಕರಾಗಬಾರದು, ಹೇಳುವವರು ಶಿಕ್ಷಕರಾಗಬಾರದು, ಕೇಳುವವರು ಶಿಕ್ಷಕರಾಗಬಾರದು, ವಿದ್ಯಾರ್ಥಿಗಳಾಗಿ ಉಳಿಬೇಕು. ನಾನು ಹೇಳ್ತಾ ಇದ್ದೀನಿ ಅಂತ ನನಗೆ ಗೊತ್ತಾದರೆ ನನಗೆ ಆ ಗುರುವಿನ ಸ್ಥಾನ ದೊರೆಯುವುದಿಲ್ಲ. ನೀವು ಕೇಳ್ತಾ ಇದ್ದೀನಿ ಅನ್ನತಕ್ಕಂಥ ಭಾವ ಇದ್ರೆ ನಿಮಗೆ ಶಿಷ್ಯನ ಸ್ಥಾನ ದೊರೆಯುವುದಿಲ್ಲ. ಅದಕ್ಕೆ ಆ ಶಿಷ್ಯ ಮತ್ತು ಗುರುತ್ವ ಅನ್ನತಕ್ಕಂಥದ್ದನ್ನು ಎರಡನ್ನು ಮೀರಿರ್ತಕ್ಕಂಥದ್ದು ಜ್ಞಾನ ಅಂತ ಹೇಳ್ತಾರೆ. ಹಾಗಾಗಿ ಇದೊಂದು 30 ದಿವಸಗಳ ಕಾಲ ಒಂದು ಜ್ಞಾನ ಯಜ್ಞ ನಡೀತಾ ಇದೆ. ಇದು ಪವಿತ್ರವಾದಂತಹ ಒಂದು ಸಮಯ ಇದು. ಹಾಗಾದರೆ ಎಲ್ಲ ಸಮಯ ಪವಿತ್ರ ಅಲ್ವೇನು ಅಂತ ನೀವು ಕೇಳಬಹುದು. ಎಲ್ಲ ಸಮಯವೂ ಪವಿತ್ರನೇ, ಆದರೆ ಬೆಳಗಿನ ಸಮಯದ ಗಾಳಿ ಇದೆಯಲ್ಲ, ಅದು ಬಹಳ ಆರೋಗ್ಯಕರವಾದಂತಹ ಗಾಳಿ ಅಂತ. ಹಾಗೆ ಈ ಸಂಜೆಯ ಸಮಯ ನಮ್ಮೆಲ್ಲರ ಜೀವನದ ಬದುಕಿನ ಒಂದು ಸಂಜೀವಿನಿ ಅಥವಾ ಅಮೃತ ವಿದ್ಯೆ ಅನ್ನತಕ್ಕಂಥದ್ದನ್ನು ಕಂಡುಕೊಳ್ಬೇಕಾಗ್ತದೆ. ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥ ವಿದ್ಯೆ ಇದೆ. ಈ ವಿದ್ಯೆಯನ್ನು ಕುರಿತು ಅನೇಕ ಜನ ಮಹಾತ್ಮರು ಪ್ರವಚನ ಮಾಡ್ತಾನೆ ಇದ್ದಾರೆ, ನೀವೆಲ್ಲರೂ ಕೇಳ್ತಾನೆ ಇದ್ದೀರ. ನಿನ್ನೆ ನಾನು ಬಹಳ ಜೋರಾಗಿ ಮಾತನಾಡಿದೆ, ಆದರೆ ಇವತ್ತು ಮಾತನಾಡೋದಿಲ್ಲ ನಾನು, ಯಾಕಂದ್ರೆ ಇವತ್ತು ಪ್ರವಚನ ಇದೆ. ದಯಮಾಡಿ ಬ್ಯಾಕ್ ಸೈಡ್, ದೇವಸ್ಥಾನದ ಬ್ಯಾಕ್ ಸೈಡ್. ಇವತ್ತು ಪ್ರವಚನ ಪ್ರಾರಂಭ ಮಾಡ್ತೇನೆ. ತಮಗೆಲ್ಲ ತಿಳಿದಿರುವ ವಿಷಯನೇ ಪ್ರವಚನ ಅಂದ್ರೆ ಪ್ರಸಾದ. ಆದರೆ ಯಾವುದು ಪ್ರಸಾದ, ಪ್ರಸಾದ ಯಾವುದಾಗ್ತದೆ ಅನ್ನತಕ್ಕಂಥದನ್ನ ಚೆನ್ನಾಗಿ ಅರ್ಥಕೊಂಡಾಗ ಅದು ಪ್ರಸಾದ ಆಗ್ತದೆ, ಇಲ್ಲಾಂತ ಹೇಳಿದ್ರೆ ಅದು ವಿಷವಾಗ್ಬೋದು. ಹಾಗಾಗಿ ನಮ್ಮ ಈ ಪ್ರವಚನದಲ್ಲಿ ಬಸವ ದರ್ಶನ ಅಂತ ಹಾಕಿದೆ. ಇಲ್ಲಿ ಬಸವ ಅಂತ ಹೇಳಿದ್ರೆ ವ್ಯಕ್ತಿ ಅಲ್ಲ, ಅದು ಒಂದು ಶಕ್ತಿ ಅಂತ ತಿಳ್ಕೊಳ್ಳಿ. ಬಕಾರಂ ಗುರು, ಸಕಾರಂ ಲಿಂಗ, ವಕಾರಂ ಜಂಗಮ, ಬಸವ. ವ್ಯಾಖ್ಯಾನ ಬಹಳ ಚೆನ್ನಾಗಿ ತಿಳ್ಕೊಳ್ಬೇಕು. ಬಸವ ಅಂತ ಹೇಳಿದ್ರೆ ಅದು ವ್ಯಕ್ತಿ ಅಲ್ಲ, ಅದು ಸಂಪೂರ್ಣ ಓತಪುರೋತವಾಗಿರ್ತಕ್ಕಂಥ ಒಂದು ಶಕ್ತಿ. ಇಟ್ ಈಸ್ ಸುಪ್ರೀಂ ಸೋಲ್, ಅಗೋಚರವಾದಂತ ಒಂದು ಶಕ್ತಿ ಅದು ಬಸವ. ಭಾ ಅಂತ ಹೇಳಿದ್ರೆ ಅಕಾರ, ಸಾ ಅಂತ ಹೇಳಿದ್ರೆ ಉಕಾರ, ವಾ ಅಂತ ಹೇಳಿದ್ರೆ ಆವು ಮಕಾರ. ಅಕಾರ ಉಕಾರ ಮಕಾರದ ಓಂಕಾರ ಸ್ವರೂಪವಾಗಿರ್ತಕ್ಕಂತ ಒಂದು ಶಬ್ದವೇ ಬಸವ. ಅಂತಹ ಆ ಬಸವನ ದರ್ಶನ ಅಂತ ಹೇಳಿದರೆ, ದರ್ಶನ ಅಂತಂದ್ರೆ ಏನು? ದರ್ಶನ ಅಂತಂದ್ರೆ ತೋರಿಸುವುದು ಅಥವಾ ತೋರುವಿಕೆ ಅಥವಾ ತೋರಲ್ಪಡುವುದು, ತೋರಲಿಚ್ಛಿಸುವುದು. ದರ್ಶನ ಅಂದ್ರೆ ವಿಷನ್ಸ್. ಆ ಬಸವ ಅಂತ ಹೇಳಿದ್ರೆ ಒಂದು ಸೃಷ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶಬ್ದ. ಈ ಸೃಷ್ಟಿಗೆ ಮೂಲ ಕರ್ತೃ ಯಾರು?
ಆ ಶಬ್ದಕ್ಕೆ ಬಸವ ಅಂತ. ಆ ಸೃಷ್ಟಿಯಿಂದ ಉಗಮವಾಗಿರ್ತಕ್ಕಂತಹ ಎಲ್ಲ ಜೀವಿಗಳ ಹೃದಯದಲ್ಲಿರ್ತಕ್ಕಂತಹ ಒಂದು ಶಕ್ತಿ, ಅಂತರಾತ್ಮದಿಂದ ಕೂಡಿರ್ತಕ್ಕಂಥ ಒಂದು ಓತಪ್ರೋತವಾಗಿರ್ತಕ್ಕಂಥ ಶಕ್ತಿಯೇ ಬಸವ ಅಂತ. ಇನ್ನೊಂದು ಅರ್ಥದ ಒಂದು ಹೊರಗೆ, ಇನ್ನೊಂದು ಒಳಗೆ. ಹಾಗಾಗಿ ಬಹಳ ಜನರಿಗೆ ಬಸವ ಅಂತ ಹೇಳಿದ ಕೂಡಲೇ ಕಲ್ಯಾಣದ ಬಸವ ಅನ್ನತಕ್ಕಂಥ ಭೌತಿಕವಾದಂಥ ಪ್ರಪಂಚದಲ್ಲಿ ನಾವೆಲ್ಲರೂ ಕಂಡುಕೊಂಡಿರ್ತಕ್ಕಂಥದ್ದು ಸಹಜ, ಅದು ಅಷ್ಟೇ ಸತ್ಯ. ಆದರೆ ಬಸವ ಅನ್ನತಕ್ಕಂಥದ್ದು ನನ್ನೊಳಗಿನ ಅಂತರಾತ್ಮದ ಶಕ್ತಿ ಅನ್ನತಕ್ಕಂಥದ್ದು ಎಲ್ಲರಿಗೂ ತಿಳಿಯಬೇಕಾದ ವಿಷಯ, ಬಹಳ ಮುಖ್ಯವಾಗಿರ್ತಕ್ಕಂಥ. ಇದರ ಕೊರತೆಯಿಂದನೇ ಬಸವ ತತ್ವದಲ್ಲಿ ಗಲಾಟೆ ನಡೀತಾ ಇದೆ. ಕಾರಣ ಏನು ಅಂತಂದ್ರೆ, ಬಸವಣ್ಣನವರ ದರ್ಶನ ಅಂತ ಹೇಳಿದ್ರೆ ಅದು ಕಲ್ಯಾಣದ ಕುದುರೆ ಮೇಲಿರುವ ಬಸವಣ್ಣನವರ ದರ್ಶನ ಅಲ್ಲ. ದಯಮಾಡಿ ಮುಂದೆ ಕೂತ್ಕೊಳ್ಳೋರು ಚೆನ್ನಾಗಿ ಕೂತ್ಕೊಳ್ಬೇಕು ನನ್ನ ಎದುರಿಗೆ. ಕಲ್ಯಾಣದ ಬಸವಣ್ಣನವರನ್ನ ದರ್ಶನ ಮಾಡೋದು ಅದು ಬಹಳ ಅತಿ ಅದ್ಭುತವಾಗಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆಯೊಳಗೆ ನೋಡಬಹುದು. ಆದರೆ ಅಂತರಾತ್ಮದಲ್ಲಿ ಇರ್ತಕ್ಕಂತಹ ಆತ್ಮದ ದರ್ಶನವನ್ನು ಮಾಡಿಕೊಳ್ಳುವ ವಿಶೇಷತೆಯನ್ನು ಬಸವಣ್ಣನವರು ಜಗತ್ತಿಗೆ ಬಹಳ ಚೆನ್ನಾಗಿ ಕೊಟ್ಟಿದ. ಅದಕ್ಕಾಗಿ ಈ ಲಿಂಗಾಯತ ಧರ್ಮದಲ್ಲಿ ಸ್ಥಳಕಟ್ಟಿನ ಮೇಲೆ ಧರ್ಮ ನಿಂತಿದೆ. ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ, ಅದರೊಳಗೆ ಮೊಟ್ಟ ಮೊದಲನೆಯ ಸ್ಥಳ ಭಕ್ತ ಸ್ಥಳದೊಳಗೆ ಪಿಂಡ ಜ್ಞಾನ ಸ್ಥಳ ಅಂತಿಟ್ಟಿದ. ಇಟ್ ಇಸ್ ವೆರಿ ಬ್ಯೂಟಿಫುಲ್. ಅದು ಪಿಂಡ, ಪಿಂಡ ಅಂದ್ರೆ ದೇಹ, ಪಿಂಡ ಅಂದ್ರೆ ದೇಹ, ಪಿಂಡ ಜ್ಞಾನ ಸ್ಥಳ ಅಂತ ಇದ್ದ. ನಾವು ಅದರ ಕಡೆಗೆ ಗಮನ ಇಲ್ರಿ, ಕೇವಲ ಬಸವಣ್ಣನವರನ್ನ ಫೋಟೋ ಇಟ್ಟು ಪೂಜೆ ಮಾಡ್ಕೊಳ್ತಾನೆ ಬಂದಿರೋದ್ರಿಂದ ಇಷ್ಟು ಗಲಾಟೆ ಆಗಿದೆ. ಸಾಧನೆ ಮಾಡಿಬಿಟ್ಟಿದ್ರೆ ಯಾವುದು ಗಲಾಟೆ ಆಗ್ತಿರ್ಲಿಲ್ಲ. ಪಿಂಡ ಜ್ಞಾನ ಸ್ಥಳ ಅಂತ ಇಟ್ಟಿದ್ದಾರೆ ಬಸವಾದಿ ಪ್ರಮತರು. ಬಹಳ ಸುಂದರವಾದಂತಹ ಧರ್ಮವನ್ನು ಈ ಜಗತ್ತಿಗೆ ಕೊಟ್ಟಿದ್ದಾರೆ. ಈ ಜಗತ್ತಿನಲ್ಲಿ ಯಾವುದೇ ಧರ್ಮವನ್ನು ತೆಗೆದುಕೊಳ್ಳಿ, ಯಾವುದೇ ತತ್ವ ಸಿದ್ಧಾಂತವನ್ನು ತೆಗೆದುಕೊಳ್ಳಿ, ಮೂರು ವಿಷಯದ ಆಧಾರದ ಮೇಲೆ ನಿಂತಿರ್ತದೆ. ಒಂದು ಜೀವ, ಎರಡನೆಯದು ಜಗತ್ತು, ಮೂರನೆಯದು ಈಶ್ವರ. ಮೂರು ತತ್ವದ ಮೇಲೆ ನಿಂತಿದೆ. ಇತಿ ತ್ರಿನಿಟಿ ಅಂತ ಹೇಳ್ತಾರೆ, ಅಥವಾ ತ್ರಿನೇತ್ರ ಅಂತ ಹೇಳ್ತಾರೆ, ತ್ರಿಸ್ವರೂಪ ಅಂತ ಹೇಳ್ತಾರೆ, ತ್ರಿಗುಣ ಅಂತ ಹೇಳ್ತಾರೆ, ತ್ರಿಧಳ ಅಂತ ಹೇಳ್ತಾರೆ, ತ್ರಿಗುಣ ಅಂತ ಹೇಳ್ತಾರೆ. ಹೀಗೆ ಈ ತತ್ವಶಾಸ್ತ್ರದ ಆಧಾರದ ಮೇಲೆ ನನ್ನ ಪ್ರವಚನ ನಡೀತದೆ. ಹಾಗೆ ಸಾಮಾಜಿಕ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಾವುದೇ ಧರ್ಮ ತೆಗೆದುಕೊಳ್ಳಿ, ಮೂರೇ ವಿಚಾರಧಾರೆ, ಇದನ್ನು ಮೀರಿ ಏನಿಲ್ಲ. ಈ ಜಗತ್ತಿನಲ್ಲಿ 150 ಪ್ರಚಲಿತ ಮತ ಪಂಥಗಳಿವೆ, 14 ಸ್ವತಂತ್ರ ಧರ್ಮಗಳಿವೆ. ಸಾಮಾಜಿಕವಾಗಿ ನಿಮಗೆಲ್ಲ ಧರ್ಮಗಳು ತಿಳಿದಿರುವಂತೆ ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಅಥವಾ ಲಿಂಗಾಯತ ಧರ್ಮ, ಸಿಖ್ ಧರ್ಮ, ಕ್ಯಾನ್ಫ್ಯೂಷನ್, ಈಗ ಅನೇಕ ಧರ್ಮಗಳ ಸಿದ್ಧಾಂತವನ್ನು ನೋಡ್ತೀರಿ, ಅನೇಕ ಧರ್ಮ ಮತಪಂಥಗಳನ್ನು ನೋಡ್ತೀರಿ. ಇದು ಶಂಕರನ ಮತ, ಮಾಧ್ವರ ಮತ, ರಾಮಾನುಜರ ಮತ, ಹೀಗೆ ಅನೇಕ ಮತಗಳನ್ನು ನೋಡ್ತಾ ಇದ್ದೀವಿ. ಮತ ಅಂತಂದ್ರೆ ವೋಟ್, ಧರ್ಮ ಅಂತ ಹೇಳಿದ್ರೆ ಸ್ವೀಕರಣೆ, ಧರ್ಮ ಅಂದ್ರೆ ವರ್ತನೆಗಳನ್ನು ಪರಿವರ್ತನೆ ಮಾಡುವುದು, ಮತ ಅಂತ ಹೇಳಿದ್ರೆ ಇರುವ ವಿಚಾರಧಾರೆಗಳಿಗೆ ಮತ ಹಾಕು. ವ್ಯತ್ಯಾಸಗಳು ಬಹಳ ಬರ್ತವೆ. ಹಾಗಾಗಿ ಇಲ್ಲಿ ಬಸವಣ್ಣನವರ ಬಹಳ ಅತಿ ಅದ್ಭುತವಾದಂತಹ ಚಿಂತನೆ ಯಾವುದು ಅಂತ ಹೇಳಿದ್ರೆ, ಅವರು ಮೊದಲು ಬಹಳ ಮುಖ್ಯವಾಗಿ ನೋಡಿರ್ತಕ್ಕಂಥದ್ದು ಏನಂದ್ರೆ, ಪಿಂಡ ಸ್ಥಳ ಅಂದ್ರೆ ಜೀವ, ಜೀವ ಜಗತ್ತು ಈಶ್ವರ. ವೇದಾಂತದಲ್ಲಿ ಏನು ಹೇಳುತ್ತದೆ, ನಾನು ಸತ್ಯ ಜಗನ್ ಮಿಥ್ಯ ಅಂತ ಹೇಳುತ್ತೆ. ಶರಣರು ಏನ್ ಹೇಳ್ತಾರೆ, ನಾನು ಸತ್ಯ ಈ ಜಗತ್ತು ಸತ್ಯ ಅಂತ.
ವ್ಯತ್ಯಾಸಗಳು ಬದಲಾಗ್ತವೆ. ವೇದಾಂತದ ಪ್ರಕ್ರಿಯೆಯಲ್ಲಿ ಬರ್ತಕ್ಕಂಥದ್ದು ಏನಂದ್ರೆ, ನಾನು ಸತ್ಯ, ಈ ಜಗತ್ತು ಮಿಥ್ಯ, ಇದು ಒಂದು ದಿವಸ ಹೋಗ್ತದೆ. ಶರಣರು ಬಂದೇ ಹೇಳಿದ್ರು, ನಾನು ಸತ್ಯ, ಈ ಜಗತ್ತು ಸತ್ಯ ಅಂತ ಹೇಳಿ. ಹೇಗಪ್ಪ ಇಲ್ಲಿ ನಿರಾಶಕ್ತ ಯೋಗದ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಲಿಲ್ಲ ಬಸವಾದಿ ಪ್ರಮತರು. ನಿರಾಶಕ್ತ ಯೋಗ ಅಲ್ಲ ಇದು. ಪದಗಳು ಅರ್ಥ ಆಯಿತು ಅಂತಂದ್ರೆ ಒಂದು ಪ್ರವಚನನೇ ಅರ್ಥ ಆದಾಯ್ತು. ಎಲ್ಲಾ ಪ್ರವಚನಗಳ ಜೀವನದ ಮೌಲ್ಯ ಏನಿರ್ತದೆ? ನಿರಾಶಕ್ತ ಯೋಗ ಇರ್ತದೆ. ಈ ಜಗತ್ತು ಮಿಥ್ಯೆ. ಶರಣರು ವಿಚಾರ ಮಾಡಿದ್ರು, ಹೇಗೆ ಈ ಜಗತ್ತು ಮಿಥ್ಯ ಆಗ್ತದೆ? ನಾನಿರೋವರೆಗೂ ಈ ಜಗತ್ತು ಇರಲೇಬೇಕಾ? ಈ ಸೃಷ್ಟಿಗೂ ಈ ಜೀವಕ್ಕೂ ಏನು ಸಂಬಂಧ ಅಂತ ವಿಚಾರ ಮಾಡಿದ್ರು. ಬಹಳ ಅತಿ ಅಮೂಲ್ಯವಾಗಿ ಚಿಂತನೆ ಮಾಡಿರ್ತಕ್ಕಂಥವರು ಶರಣರು. ಎಷ್ಟು ಚೆನ್ನಾಗಿ ಚಿಂತನೆ ಮಾಡಿದ್ರು ಅಂದ್ರೆ, ಮೂರು ಸತ್ಯವನ್ನ ಚೆನ್ನಾಗಿ ಪ್ರತಿಪಾದನೆ ಮಾಡಿದ್ರು. ಜೀವ, ಜಗತ್ತು, ಈಶ್ವರ. ಇಲ್ಲಿ ನಾನು ಕುಳಿತು ಮಾತನಾಡ್ತಾ ಇದ್ದೇನೆ, ಇದು ಜೀವ. ನನ್ನೆದುರಿಗೆ ತೋರಿಸುವ ಒಂದು ಜಗತ್ತು ಇದೆ, ಈ ಸೃಷ್ಟಿ ಇದೆ, ಇದನ್ನ ಜಗತ್ತು ಅಂತ ಹೇಳು. ಈ ಜೀವ ಜಗತ್ತನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಒಂದು ಶಕ್ತಿ ಇದೆ, ಅದನ್ನೇ ಈಶ್ವರ ಅಂತ. ಬಹಳ ಮುಪ್ಪರಿಗೇನೆ ಇಟ್ರು, ಬಹಳ ಸುಂದರವಾಗಿ. ಇದನ್ನು ಇವತ್ತು ಸುಮ್ಮನೆ ನಾನು ಮೇಲೆ ಮೇಲೆ ತೇಲಿಸ್ತಾ ಇದ್ದೇನೆ, ನಾಳೆಯಿಂದ ಅದನ್ನ ಬಿಡಿಸ್ತಾ ಹೋಗ್ತಾನೆ, ತೇಲಿಸ್ತೇನೆ ಅಷ್ಟೇ. ಇವತ್ತು ಇನ್ನೂ ಎರಡು ದಿವಸ ತೇಲಿಸ್ಲೇಬೇಕು, ಜನಗಳು ಬರೋರು, ತೇಲಿಸ್ತೇನೆ ಅಷ್ಟೇ ಇವತ್ತು. ನಿಮಗೆ ಎಲ್ಲ ಇವತ್ತು ಕನ್ಫ್ಯೂಷನ್ ಮಾಡಿ ಇಟ್ಟು ಬಿಡ್ತೇನೆ, ಇದೇನಪ್ಪ ಇದೇನು ಇದೇನು. ಇವತ್ತೆಲ್ಲ ನಿಮಗೆ ಅದು ತಾರ್ಕಿಕವಾದಂತ ಚಿಂತನೆಯಲ್ಲೇ ಇರುತ್ತೇನೆ. ಬಹಳ ಮುಖ್ಯವಾಗಿ ಏನಿಟ್ಟು, ಪಿಂಡ ಜ್ಞಾನ ಸ್ಥಳ ಜೀವ. ಇದಕ್ಕೆ ಜೀವಕ್ಕೆ ಏನಂದ್ರೆ ಅವರು ಶರಣರು ಚಿಲ್ಲಿಂಗ ಅಂತ. ಜೀವಕ್ಕೆ ಏನ್ ಹೇಳಿದ್ರು, ಇಟ್ ಇಸ್ ಚಿಲ್ಲಿಂಗ. ಈ ಜಗತ್ತನ್ನ ನೋಡಿ ಏನ್ ಹೇಳಿದ್ರು, ಇದನ್ನ ಮಹಾಲಿಂಗ ಅಂತ. ಇದು ಕಾಣುವ ಸೃಷ್ಟಿ ಇದೆಯಲ್ಲ, ಇದಕ್ಕೆ ಮಹಾಲಿಂಗ ಅಂತ. ನೋಡುವ ದೇಹಕ್ಕೆ ಚಿಲ್ಲಿಂಗ ಅಂತ ಹೇಳಿದ್ರು, ನೋಡಿಸುವ ಸೃಷ್ಟಿಗೆ ಮಹಾಲಿಂಗ ಅಂತ ಹೇಳಿದ್ರು, ನೋಡುವ ಮತ್ತು ನೋಡಿಸುವ ಶಕ್ತಿಗೆ ನಿಷ್ಕಲಲಿಂಗ. ಬಹಳ ಅದ್ಭುತವಾದಂತ ಪದಗಳು ಶರಣರು. ನೋಡುವ ದೇಹಕ್ಕೆ ಚಿಲ್ಲಿಂಗ ಅಂತ ಹೇಳಿದ್ರು, ನೋಡಿಸುವ ತೋರಿಸುವ ಈ ಜಗತ್ತಿಗೆ ಮಹಾಲಿಂಗ ಅಂತ ಹೇಳಿದ್ರು. ನೋಡುವ ಮತ್ತು ಕಾಣುವ ಎರಡು ಶಕ್ತಿಗಳನ್ನ ಬಹಳ ಓತಪ್ರೋತವಾಗಿ ಹಿಡಿದುಕೊಂಡಿರ್ತಕ್ಕಂಥ ಮಹಾಶಕ್ತಿಗೆ ಇಟ್ ಇಸ್ ನಿಷ್ಕಲಲಿಂಗ. ಚಿಲ್ಲಿಂಗ, ಮಹಾಲಿಂಗ, ನಿಷ್ಕಲಲಿಂಗ, ದೇಹ, ಜಗತ್ತು, ಈಶ್ವರ ಅಂತ. ಈ ದೇಹ, ಜಗತ್ತು, ಈಶ್ವರನ ಒಳಗೊಂಡಿರ್ತಕ್ಕಂತಹ ಒಂದು ಶಕ್ತಿ ಈ ಜಗತ್ತಿನೊಳಗಡೆ ಓತಪ್ರೋತವಾಗಿ ಈ ಮೂರು ಮುಕ್ಕೊಡಿಯೊಳಗೆ ಇರ್ತದೆ. ಇದನ್ನ ಬಿಟ್ಟು ಅದಿಲ್ಲ, ಅದನ್ನ ಬಿಟ್ಟು ಅದಿಲ್ಲ. ದೇಹ ಬಿಟ್ಟು ಭೂಮಿ ಇಲ್ಲ, ಸೃಷ್ಟಿ ಬಿಟ್ಟು ದೇಹ ಇಲ್ಲ, ದೇಹ ಬಿಟ್ಟು ಸೃಷ್ಟಿ ಇಲ್ಲ, ಸೃಷ್ಟಿ ದೇಹ ಬಿಟ್ಟು ಶಕ್ತಿ ಇಲ್ಲ, ಶಕ್ತಿ ಬಿಟ್ಟು ಸೃಷ್ಟಿ ಇಲ್ಲ, ಸೃಷ್ಟಿ ಬಿಟ್ಟು ದೇಹ ಇಲ್ಲ. ಒಂದೆಂಬೆನೆ ಎರಡಾಯಿತು, ಎರಡೆಂಬೆನೆ ಒಂದ. ಬಹಳ ಬ್ಯೂಟಿಫುಲ್ ರೀ ಇದು. ಇದನ್ನ ತಿಳ್ಕೊಂಡ್ಬಿಟ್ರೆ ಜಗಳ ಬರೋದಿಲ್ರಿ. ಇಲ್ಲೇನಾಗಿದೆ ಅದಕ್ಕೆ ಶರಣರು ಬಹಳ ಸುಂದರವಾಗಿ ಹೇಳಿದ್ರು. ಮೊಲೆ ಮಿಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡ. ಮೊಲೆ ಮಿಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು. ನಡೆವ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾಣ ರಾಮನಾಥ. ಬಹಳ ಬಹಳ ಬೆಲೆ ಆತ್ಮಕ್ಕೆ, ಜೀವಕ್ಕೆ ಬಹಳ ಬೆಲೆ. ಈ ಜೀವದಿಂದ ಎಲ್ಲವೂ ಜಗತ್ತು ಸೃಷ್ಟಿ ಅಂತ ಹೇಳಿದ್ರು. ಬಹಳ ಜನ ಏನ್ ಹೇಳಿದ್ರು, ಇಲ್ಲ ಇದು ಜೀವನಶ್ವರ. ಹೌದಪ್ಪ, ಜೀವನಶ್ವರನೇ, ದೇಹನಶ್ವರನೇ. ಆದ್ರೆ ಇರುವವರಿಗೆ ಅನುಭವಿಸಬೇಕಲ್ಲ, ಇದನ್ನ ಯಾಕೆ ನೀನು ನಶ್ವರ ಅಂತನತಕ್ಕಂತ ಮಾತು ಹೇಳ್ತೀಯ? ಇದನ್ನ ಅನುಭವಿಸಲಿಕ್ಕೆ ಬಂದಿರತಕ್ಕಂಥದ್ದು ಈ ದೇಹ, ಈ ಕಣ್ಣು ನೋಡ್ಲಿಕ್ಕೆ ಬಂದಿರತಕ್ಕಂಥದ್ದು,
ಕಿವಿ ಕೇಳಲಿಕ್ಕೆ ಬಂದಿರತಕ್ಕಂಥದ್ದು, ನಾಲಿಗೆ ರುಚಿಸಲಿಕ್ಕಾಗಿ ಬಂದಿರತಕ್ಕಂಥದ್ದು, ಮೂಗು ವಾಸಿಸಲಿಕ್ಕಾಗಿ ಬಂದಿರತಕ್ಕಂಥದ್ದು, ಕೈಗಳು ಸ್ಪರ್ಶ ಜ್ಞಾನ ಮಾಡಲಿಕ್ಕಾಗಿ ಬಂದಿರತಕ್ಕಂಥದ್ದು, ಕಾಲುಗಳು ನಡೆದಾಡ್ಲಿಕ್ಕೆ ಬಂದಿರತಕ್ಕಂಥದ್ದು, ಹೃದಯ ಎಲ್ಲರನ್ನ ಪ್ರೀತಿ ಮಾಡಲಿಕ್ಕಾಗಿ ಬಂದಿರತಕ್ಕಂಥದ್ದು, ಇಷ್ಟು ಸುಂದರವಾದಂತಹ ದೇಹವನ್ನ ನಶ್ವರ ಅಂತೇಳಿ ಅವನನ್ನ ಬದುಕಿನ ಕಡೆಗೆ ನಿರಾಶಕ್ತ ಮಾಡಬೇಡ, ಇದನ್ನು ಅನುಭವಿಸಲಿಕ್ಕೆ ಯಾವ ರೀತಿ ಕಲಿಸಬೇಕು ಅಂತ ಮೊಟ್ಟ ಮೊದಲಿಗೆ ಕಂಡುಕೊಂಡವರು ಬಸವಾದಿ. ಬಹಳ ಬ್ಯೂಟಿಫುಲ್ ಆಗಿ ಕಂಡುಕೊಂಡವರು. ಬಹಳ ಜನ ಅಂದ್ಬಿಡ್ತಾರೆ, ಏನೈತಿ ಈ ದೇಹದೊಳಗಡೆ, ಒಂದು ದಿವಸ ಹೋಗೋದದ, ಹೋಗೋದಾದ ಕರೆಯದ ಯಾರಿಲ್ಲ ಅಂದವರು, ಹೋಗದೆ ಅದಲ್ಲ ಹೋಗ್ತಾ ಇದ್ರು, ಇದೇನೋ ತೋರಿಸ್ತಾ ಇದೆಯಲ್ಲ ಕಣ್ಣು, ಹೋಗದೆ ಅಂತ ಕೇಳಿದ್ರು ಸೈದ ಏನೋ ತೋರಿಸ್ತಾ ಇದೆಯಲ್ಲ, ಹೋಗದೆ ಕರೆ ಇದೆ ಅಂತ ಹೇಳಿದ್ಮೇಲೆ ಏನೋ ಕೇಳಿಸ್ತಾ ಇದೆಯಲ್ಲ, ಹೋಗದೆ ಕರೆ ಅಂತ ಹೇಳಿದ್ಮೇಲೆ ಏನೋ ರುಚಿಸ್ತಾ ಇದೆಯಲ್ಲ, ಹೋಗದೆ ಕರೆ ಅಂತ ಹೇಳಿದ್ರೆ ಏನೋ ಸ್ಪರ್ಶ ಜ್ಞಾನ ಮಾಡ್ತಾ ಇದೆಯಲ್ಲ, ಹೋಗದೆ ಕರೆ ಅಂತ ಹೇಳಿದ್ರೆ ಯಾರೋ ಮಾತಾಡಿದನ್ನ ಪ್ರೀತಿಯನ್ನ ಮಾತನಾಡಬೇಕು ಅಂತ ಹೇಳಿಸ್ತಾ ಇದೆಯಲ್ಲ, ಹಾಗಾದ್ರೆ ಇದರೊಳಗಡೆ ಇರ್ತಕ್ಕಂಥ ಅಂತಹ ಅಂತರಾತ್ಮದ ಶಕ್ತಿ ಏನು ಅಂತ ಶರಣರು ಹುಡುಕಲಿಕ್ಕೆ ಪ್ರಾರಂಭ ಮಾಡ. ಇದು ಯಾವುದು, ಯಾವುದಪ್ಪ ಇದು, ಇದರ ಶಕ್ತಿ ಏನು? ಬಹಳ ಜನ ದೇಹವನ್ನ ಮೋಸ ಮಾಡಿಕೊಂಡಿದ್ದೀವಿ ನಾವಲ್ಲ, ಬಹಳ ಮೋಸ ಮಾಡಿಕೊಂಡಿದ್ದೀವಿ. ಸಾಸಿವೆ ಎಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಬಹಳ ದೇಹವನ್ನ ನಾವು ಬಹಳ ಕೀಳು ಮಟ್ಟದಲ್ಲಿ ಕಾಣ್ತಾ ಇದ್ದೇವೆ. ಬಹಳ ಜನ ನನಗೇನು ಕೊಟ್ಟಿದ್ದಾನೆ ದೇವರು, ನಮಗೇನು ಕೊಟ್ಟಿದ್ದಾನೆ ದೇವರು, ನಮಗೇನು ಕೊಟ್ಟಿದ್ದಾನೆ ದೇವರು. ನಾಳೆ ನೀವು ಯಾರಾದರೂ ಇಲ್ಲಿ ಬಡವರು ಇದ್ರೆ, ಬೆಳಗ್ಗೆ ಬೀದರ್ನವ್ರು ಯಾರಾದರೂ ಬಡವರು ಇದ್ರೆ, ನಿಮಗೇನಾದ್ರು ಬಡತನ ಅಂತಿದ್ರೆ, ನನಗೇನು ದೇವ್ರು ಕೊಟ್ಟಿದ್ದಾನೆ, ನನಗೇನು ದೇವ್ರು ಕೊಟ್ಟಿದ್ದಾನೆ ಅಂತ ಹೇಳ್ತೀರಲ್ಲ, ನೀವು ಯಾರಾದರೂ ಇದ್ರೆ ನಾಳೆ ಬೆಳಗ್ಗೆ ನನ್ನ ಹತ್ರ ಬನ್ನಿ, ನಿಮಗೆ ಬೆಳಗ್ಗಿನ 50 ಲಕ್ಷ ರೂಪಾಯಿ ಡಿ ಡಿ ಕೊಡ್ತೀನಿ ಬಡವರಿಗೆ. ಆದ್ರೆ ನೀವೇನು ಕೊಡಬೇಕಾಗಿಲ್ಲ, ಒಂದು ಕಣ್ಣು ಕೊಡ್ರಿ ಅಥವಾ ಒಂದು ಕಿಡ್ನಿ ಕೊಡ್ರಿ ಸರ್, ಒಂದು ಕಿಡ್ನಿ ಕೊಡ್ರಿ ನೀವು ಸಾಕು ನನಗೆ. ಅಂದ್ರೆ ದೇಹದಲ್ಲಿ ಇರ್ತಕ್ಕಂತ ಅಮೂಲ್ಯವಾದ ವಸ್ತುಗಳು ಎಷ್ಟು ಗಟ್ಟಿ ಇದೆ ಅನ್ನತಕ್ಕಂಥದ್ದು ನಾನು ಅರ್ಥ ಮಾಡಿಕೊಂಡಿಲ್ಲ. ಜೀವನ ಅನ್ನತಕ್ಕಂಥದನ್ನು ಅನುಭವಿಸಲಿಕ್ಕೆ ಬಂದವರಲ್ಲ, ಜೀವನ ಅನ್ನತಕ್ಕಂಥದ್ದು ನರಕ ಯಾತನೆ ಅಂತ ತಿಳಿದವರು ನಾವು. ಹುಟ್ಟಿಲೇವೆಪ್ಪ, ಒಂದು ದಿನ ಸಾಯಬೇಕನ್ನತಕ್ಕಂಥ ಬಯಕೆಯಲ್ಲಿ ನಿಂತವರು. ಆದರೆ ಒಟ್ಟು ಸಾವುಗಳಿಗಿಂತ ಅತೀತವಾಗಿರ್ತಕ್ಕಂತಹ ಜೀವನದ ಮೌಲ್ಯ ಒಂದಿದೆ, ಅದನ್ನು ಕಂಡುಕೊಳ್ಳಬೇಕಾಗಿರ್ತಕ್ಕಂಥದನ್ನು ಶರಣರು ಬಹಳ ಎಚ್ಚರದಿಂದ ಹೇಳಿದರು. ಕೂಡಲ ಸಂಗಮ ನುರಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ನೋಡ. ಇದು ಸಾಮಾನ್ಯವಾದಂಥ ದೇಹ ಅಲ್ಲ, ಇದು ಎಷ್ಟು ಸುಂದರವಾದಂಥ ದೇಹ, ಇದು ಏನು ಎಂತಹ ದೇಹ, ಇದು ಎಷ್ಟು ಚೆನ್ನಾಗಿ ಮಾತನಾಡ್ತಾ ಇದೆ ಸ್ವಾಮಿಗಳನ್ನು, ಎಷ್ಟು ಚೆನ್ನಾಗಿ ಕುಳಿತುಕೊಂಡು ನೋಡ್ತಾ ಇದ್ದೀರಿ ನೀವೆಲ್ಲರೂ, ನಾನು ಎಷ್ಟು ಚೆನ್ನಾಗಿ ನಿಮ್ಮನ್ನು ನೋಡ್ತಾ ಇದ್ದೇನೆ, ಎಷ್ಟು ಚೆನ್ನಾಗಿದೆ ಕಣ್ಣು. ಒಂದ್ ನಿಮಿಷ ಕಣ್ಣು ಮುಚ್ಕೊಂಡ್ಬಿಟ್ರಿ ಗೊತ್ತಾಗುತ್ತೆ ದೇಹ ಏನು, ಒಂದಿಷ್ಟು ಕಿವಿಯನ್ನ ಕೇಳದೆ ಇರಲಿ ಗೊತ್ತಾಗ್ತದೆ. ಅಂದ್ರೆ ಈ ದೇಹವನ್ನು ಬಳಸುವ ರೀತಿ ಒಳಗಡೆ ಎಲ್ಲೋ ಒಂದು ಕಡೆ ಮನುಷ್ಯ ಸೋಲ್ತಾ ಇದ್ದಾನೆ. ಅವನಿಗೆ ಅರಿವಿಲ್ಲದಂತೆ ಅವನೇನೋ ಆಟ ಆಡ್ತಾ ಇದ್ದಾನೆ. ವೆರಿ ಬ್ಯೂಟಿಫುಲ್ ಲೈಫ್ ರೀ ಇದು, ಇದನ್ನೊಂದಿಷ್ಟು ಚೆನ್ನಾಗಿ ಆಟ ಆಡಿಸ್ ನೋಡ್ರಿ, ಎಷ್ಟು ಚೆನ್ನಾಗಿ ಆಟ ಆಡ್ತದೆ ಅಂತ. ಅದಕ್ಕೆ ಶರಣರು ಹೇಳಿದ್ರಪ್ಪ, ದೇಹ ಸಾಮಾನ್ಯವಾದದಲ್ಲ, ದೇಹದೊಳಗಡಿರುವ ದೇಹಿಯೂ ಸಾಮಾನ್ಯವಾದದಲ್ಲ, ಈ ಜೀವ ಬಹಳ ದೊಡ್ಡದು, ಇದು ಇದು ಸಾಮಾನ್ಯವಾದ ಜೀವ ಅಲ್ಲ. ಇದು ಎಷ್ಟು ದೊಡ್ಡದು ಜೀವ ಅಂತ ಹೇಳಿದ್ರ, ಎಲ್ಲವನ್ನ ನೋಡಬಲ್ಲದು, ಎಲ್ಲವನ್ನು ಕೇಳಬಲ್ಲದು, ಎಲ್ಲವನ್ನು ರುಚಿಸಬಲ್ಲದು, ಎಲ್ಲವನ್ನ ಆಹ್ವಾನಿಸಬಲ್ಲದು, ಎಲ್ಲರ ಜೊತೆಯಲ್ಲಿ ಇರಬಲ್ಲದು, ನೀನಿದ್ಯ ಅಂತ ಹೇಳಿ ನಿನ್ನನ್ನು ಪೂಜೆ ಮಾಡುವವನು ನಾನೇ, ನೀನಿದ್ಯ ಅಂತ ಹೇಳುವವನು ನಾನೇ, ಈ ಸೃಷ್ಟಿಯೊಳಗಡೆ ಸೃಷ್ಟಿಕರ್ತ ಇದ್ದಾನೆ ಅಂತ ಹೇಳತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಈ ಜೀವಕ್ಕೆ ಹೊರತು ಇನ್ಯಾವುದಕ್ಕೂ ಅಲ್ಲ ಅಂತ ತೀರ್ಮಾನ ಮಾಡಿದ್ರು. ಈಗ ದೇವರಿದ್ದಾನೆ ಅಂತ ಹೇಳೋದು ಯಾರ್ರಿ, ಯಾರ್ರಿ ಹೇಳಾರ್ರಿ, ಮಾತಾಡ್ರಿ, ರೊಕ್ಕ ಕೊಡದಿದ್ರು ಪರವಾಗಿಲ್ಲ, ಯಾರ್ರಿ ಹೇಳಿದಾರ, ಮನುಷ್ಯನೇ ಅಲ್ಲ. ದೇವರನ್ನ ನಂಬಿದವರು ಯಾರ್ರಿ, ದೇವರಿದ್ದಾನೆ ಅಂತ ಹೇಳಿದವರು ಯಾರು, ನಾ ದೇವನಲ್ಲದ ನೀ ದೇವನೇ, ಹಸಿರಾದ ಒಂದು ಕೊತ್ತು ಹೋಗರವನಿಕ್ಕು ನಾ ದೇವ ಕಾಣ ಗುಡೇಶ್ವರ ಏನ್ರಿ ಆ ಪ್ರಭುದೇವರ ವಾಣಿ, ನಾ ದೇವನಲ್ಲದ ನೀ ದೇವನೇ. ಎಷ್ಟು ಶಕ್ತಿ ಕೊಡ್ತಾರೆ ನೋಡ್ರಿ ಮನುಷ್ಯನ ಬದುಕಿಗೆ ಶರಣರು, ಎಷ್ಟು ಶಕ್ತಿ ಕೊಡ್ತಾರೆ.
ಅದಕ್ಕಿಂತ ಪೂರ್ವದಲ್ಲಿ ಬಸವಣ್ಣ ಬರುವ ಪೂರ್ವದಲ್ಲಿ ಏನಿತ್ತು ಅಂತಂದ್ರೆ ಮಾಯೆ ಮಾಯೆ ಮಾಯೆ, ನೀನು ಮಾಯೆ, ಹೆಣ್ಣು ಮಾಯೆ, ಹೊನ್ನು ಮಾಯೆ, ಎಲ್ಲ ಮಾಯೆ, ಜಗತ್ ಮಾಯೆ. ಇದು ಬಂದದ ಉಣ್ಣಬೇಕು ಉಣ್ಣಬೇಕು. ವಾಟ್ ಇಸ್ ಲೈಫ್? ವಾಟ್ ಇಸ್ ಲೈಫ್? ಲೈಫ್ ಇಸ್ ಈಟ್ ಅಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂಡ್ ತಿನ್ನಂತಿವ. ವಾಟ್ ಇಸ್ ಲೈಫ್? ಲೈಫ್ ಇಸ್ ಈಟ್ ಅಂಡ್ ಡ್ರಿಂಕ್ ಅಂಡ್ ಡ್ಯಾನ್ಸ್ ಅಂಡ್ ತಿನ್ನಂತಿವ. ಜೀವನ ಅನ್ನತಕ್ಕಂಥದ್ದು ಏನಪ್ಪ ಅಂತ ನಾನು ಕೇಳಲು ಇಷ್ಟ ಹೇಳ್ತಾನ ಅವನು. ಲೈಫ್ ಇಟ್ ಇಸ್ ನಾಟ್ ಸಾಂಗ್, ಇಟ್ ಇಸ್ ಸಾಂಗ್ಸ್. ಲೈಫ್ ಇಟ್ ಇಸ್ ನಾಟ್ ಡ್ಯಾನ್ಸ್, ಇಟ್ ಇಸ್ ಡ್ಯಾನ್ಸಿಂಗ್. ಜೀವನ ಅನ್ನತಕ್ಕಂಥದ್ದು ನರ್ತನ ಅಲ್ಲ, ಅದು ಅದು ನರ್ತಿಸುವಿಕೆ. ಜೀವನ ಅನ್ನತಕ್ಕಂಥದ್ದು ಹಾಡು ಅಲ್ಲ, ಅದೊಂದು ಹಾಡುಗಾರಿಕೆ. ಜೀವನ ಅನ್ನತಕ್ಕಂಥದ್ದು ಕೇವಲ ಊಟ ತಿಂಡಿ ಮಾಡಿ ಹೋಗ್ತಕ್ಕಂಥದ್ದಲ್ಲ, ಇಟ್ ಇಸ್ ಮೆಸೇಜ್. ಅದೊಂದು ಸಂದೇಶ, ಅದೊಂದು ಸಂದೇಶ, ಅದೊಂದು ಸಂದೇಶ. ಏನು ಜೀವನದ ಅರ್ಥ? ಏನಿದೆ ಪ್ರಪಂಚ? ಏನಿದೆ ಜೀವನದ ಧೋಳ ಧಾಳಿ? ನಾವೆಲ್ಲ ಕುತ್ಕೊಂಡಿದೀವಲ್ಲ, ನಮ್ಗೆ ಯಾರಿಗೂ ಶಾಂತಿ ಇಲ್ರಿ. ಸುಮ್ಮನ್ ಕುಂತೀವಿ, ಎದುರಲ್ಲಿ ಸುಮ್ಮನ್ ಕುಂತೀವಿ, ಎಳದಾಡ್ತಾ ಇದ್ದೀವಿ, ಎಳದಾಡ್ತೀವಿ. ಪಿ ಯು ಸಿ ಪರ್ಸೆಂಟೇಜ್ ಪಕ್ಕದ ಮನೆ ಕಮಲಮ್ಮನ ಮಗನಿಗಿಂತ 1% ಕಡಿಮೆ ತಂದು ನನ್ನ ಮರ್ಯಾದೆ ಹೋಗ್ತದ. ಮಗ ತಂದೆ ತಾಯಿ ಮರ್ಯಾದೆ ಉಳಿಸ್ಬೇಕ್ರಿ ಪರ್ಸೆಂಟೇಜ್ ತಂದು. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ, ಎಲ್ಲಿ ಬದುಕ್ತಾ ಇದ್ರಿ, ಎಷ್ಟು ಮಟ್ಟಿಗೆ ಜೀವನವನ್ನ ಟೆನ್ಷನ್ ಮಾಡಿಕೊಂಡಿದ್ದೀವಿ. ಇಲ್ಲಿ ಸರಳ ಮಾಡ್ಕೊಳ್ಳುವಂತ ಭಾವನೆಗಳೇ ಬರಲಿಲ್ಲ ಮನುಷ್ಯರಿಗೆ. ಯಾರು ಬಹಳ ಸರಳ ಮಾಡ್ಕೊಳ್ಬೇಕಾಗ್ತದೆ. ಬುದ್ಧನ ಹತ್ರ ಯಾರೋ ಬಂದು ಕೇಳಿದ್ರಂತೆ, ಬುದ್ಧ ಹೀಗೆ ಕುಳಿತಿದ್ದ, ಬುದ್ಧನ ಹತ್ರ ಬಂದು ಯಾರು ಕೇಳಿದ್ರಂತೆ ಜೀವನ ಅಂದ್ರೆ ಏನಪ್ಪ, ಏನಪ್ಪ ಜೀವನ ಅಂದ್ರೆ ಅಂತ ಯಾರೋ ಬುದ್ಧನ ಹತ್ರ ಬಂದು ಕೇಳಿದ್ರಂತೆ. ಬುದ್ಧ ಹೇಳದ, ಬಹಳ ಬಿಗೆಯ ಬೇಡ, ಹೊರಿದು ಹೋದಿತ್ತು, ಸಡಿಲ ಬಿಡಬೇಡ, ನಾದ ಉಂಟಾಗಲಿ. ಬಹಳ ಬಿಗೆಯ ಬೇಡ, ಹೊರಿದು ಹೋದಿತ್ತು, ಸಡಿಲ ಬಿಡಬೇಡ, ನಾದ ಉಂಟಾಗಲಿಕ್ಕಿಲ್ಲ. ಜೀವನ ಬಹಳ ಬಿಗಿದ್ರೆ ಹರಿತದ, ಸಡಲು ಬಿಟ್ರ ಅಪಸ್ವರ ಬರ್ತದೆ. ಇಟ್ ಇಸ್ ಬ್ಯಾಲೆನ್ಸ್ ಲೈಫ್, ಬ್ಯಾಲೆನ್ಸ್ ಜೀವನ ಅನ್ನೋದು ಬ್ಯಾಲೆನ್ಸ್. ನಾವು ಯಾವುದನ್ನು ಬೇಡ ಅಂತ ಹೇಳಿದವರಲ್ಲ ಶರಣರು. ಈ ಜಗತ್ತಿನಲ್ಲಿ ಹೊಣ್ಣು ಹೆಣ್ಣು ಮಣ್ಣು ಇವೆಲ್ಲವೂ ಜನಕ್ಕಿಟ್ಟಿದಂತ ವಿಧಿ ವಿಧಿ ವಿಧಿ. ಇದು ಸಂವಿಧಾನ, ಇದು ಸಂವಿಧಾನ. ಸಂವಿಧಾನಕ್ಕೆ ವಿರೋಧವಾಗಿ ನಡೆದ್ರೆ ಮಾತ್ರ ನಿನಗೆ ಶಿಕ್ಷೆ. ಆದ್ರೆ ಬಳಸು, ಆದ್ರೆ ಅದನ್ನು ಬಳಸು. ಹಾಗೆ ಬಳಸು, ಬಹಳ ಬಿಗಿಯ ಬೇಡ, ಹರಿದು ಹೋದಿ, ಸಡಿಲ ಬಿಡಬೇಡ, ನಾದ ಉಂಟಾಗಲಿಕ್ಕೆ. ಹೆಣ್ಣು ಮಾಯೆ ಅಲ್ಲ ಅದು, ಹೊನ್ನು ಮಾಯೆ ಅಲ್ಲ ಅದು, ಮಣ್ಣು ಮಾಯೆ ಅಲ್ಲ ಇದು. ಇವು ಜಗಕ್ಕಿಟ್ಟಿದಂತ ವಿಧಿ, ಇದು ಸೃಷ್ಟಿಯೊಳಗಡೆ ಇರ್ತಕ್ಕಂಥದ್ದೇ. ಇದರ ನಿಯಮನೇ ಹೀಗೆ. ಇದರ ಮಾಯೆ ಅಂತ ಕರಿಬೇಡಪ್ಪ, ಮಾಯೆ ಅಂತ ಕರೀಲಿಕ್ಕೆ ಬರೋದಿಲ್ಲ ಇದನ್ನ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆಯಲ್ಲ. ನಮ್ಮಲ್ಲಿ ಏನಾಗಿದೆ, ಈ ಇಂತಹ ಪ್ರವಚನಗಳು ಬಂದ್ಬಿಟ್ಟಿದೆ. ನಿರಾಶಕ್ತ ಯೋಗ, ಸುಮ್ಮನೆ ಕುತ್ಕೊಳ್ಳೋದು. ಏನ್ ಹೇಳಿದ್ರಿ? ಚಲೋ ಹೇಳಿದ್ರಿ. ಏನ್ ಹೇಳಿದ್ರಿ? ಚಲೋ ಹೇಳಿದ್ರಿ. ಹೆಂಗ್ ಹೇಳಿದ್ರಿ? ಅದ್ಭುತ ಹೇಳಿದ್ರಿ. ಜನ ಎಷ್ಟು ಸೇರಿದ್ರಿ? 20,000. ಏನ್ ಹೇಳಿದ್ರಿ? ಏನು ಇದು ಜೀವನದಲ್ಲಿ ಕಲಿಯೋದು ಬಹಳ ಇದೆ ರೀ. ನೀವು ಸ್ವಲ್ಪ ವಿಚಾರ ಮಾಡೋಣ. ಜೀವನ ಅಂದ್ರೆ ಏನಂತ ನೀವು ವೇದ ಓದಬೇಡ್ರಿ, ಆಗಮ ಓದಬೇಡ್ರಿ, ಪುರಾಣ ಓದಬೇಡ್ರಿ, ವಚನನು ಓದಬೇಡ್ರಿ. ಜೀವನ ಅಂದ್ರೆ ಏನು? ವಚನನು ಓದಬೇಡ್ರಿ. ಎರಡು ಬಕೆಟ್ ತೆಗೆದುಕೊಂಡು ಬಂದ್ರಿ, ಎರಡೇ ಎರಡು ಬಕೆಟ್. ಒಂದು ಬಕೆಟ್ ನಲ್ಲಿ ಹಾಲು ಹಾಕ್ರಿ, ಇನ್ನೊಂದು ಬಕೆಟ್ ನಲ್ಲಿ ಹಾಲು ಹಾಕ್ರಿ, ನಂದಿನಿ ಹಾಲು. ಒಂದು ಬಕೆಟ್ ನಲ್ಲಿ ಹಾಲು ಹಾಕ್ರಿ, ಇನ್ನೊಂದು ಬಕೆಟ್ ನಲ್ಲಿ ನಂದಿನಿ ಹಾಲು ಹಾಕ್ರಿ. ಮಡಿವಾಡ್ರ ಮನೆಗೆ ಹೋಗಿ ಕತ್ತೆ ಹಿಡ್ಕೊಂಡು ಬರ್ರಿ, ಕತ್ತೆನ ಹಿಡ್ಕೊಂಡು ಬಂದು ಬಕೆಟ್ ಮುಂದೆ ನಿಲ್ಲಿಸ್ರಿ. ಕತ್ತೆ ಯಾವುದು ಕುಡಿತದೆ ನೋಡಿ, ಜೀವನ ಪ್ರಾರಂಭ ಮಾಡ್ರಿ. ಏನು ಜೀವನದ ಅರ್ಥ? ಏನಿದೆ ಪ್ರಪಂಚ? ಸ್ವಾಮಿ, ನಮಗೆ ಒಂದು ಕತ್ತೆ ನಮ್ಮ ಜೀವನವನ್ನು ತೋರಿಸ್ತದೆ, ಒಂದು ಇರುವೆ ನಮಗೆ ಜೀವನವನ್ನು ತೋರಿಸ್ತದೆ, ಒಂದು ಪಕ್ಷಿ ನಮ್ಮನ ಜೀವನವನ್ನು ತೋರಿಸ್ತದೆ, ಒಂದು ಹಾವು ನಮಗೆ ಜೀವನವನ್ನು ತೋರಿಸುತ್ತೆ, ಒಂದು ಮರ ನಮಗೆ ಜೀವನವನ್ನು ತೋರಿಸುತ್ತೆ. ನೇಚರ್ ಇಸ್ ದ ಟೀಚರ್ ಅಂತ ಹೇಳ್ತಾರೆ. ನೇಚರ್ ಇಸ್ ದ ಟೀಚರ್ ಅಂತ ಹೇಳ್ತಾರೆ. ಸೃಷ್ಟಿಯ ಒಳಗಡೆ ಪರಮಾತ್ಮ ನಿರ್ಮಾಣ ಮಾಡಿರ್ತಕ್ಕಂಥ ಸೃಷ್ಟಿ ಇದೆಯಲ್ಲ, ಇಟ್ ಇಸ್ ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್.